ಅಪರ್ಣ ಅವರು ನಮ್ಮನ್ನೆಲ್ಲ ಅಗಲಿ ಈಗ ಬೇರೆ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ನಾವಿವತ್ತು ಅಪರ್ಣ ಅವರ ಸುಂದರ ಮನೆ ಹೇಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ, ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಅನ್ನ ಕೂಡ ಕ್ಲಿಕ್ ಮಾಡಿ. ಮರಿಬೇಡಿ ವೀಕ್ಷಕರೇ, ಕನ್ನಡದ ಖ್ಯಾತ ನಟಿ ಹಾಗೂ ನಿರೂಪಕಿ ಅಪರ್ಣ ಅವರು ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತಾನೆ ಹೇಳ್ಬೋದು. ಸತತ 8 ಗಂಟೆಗಳ ಕಾಲ ನಿರೂಪಣೆಯನ್ನ ಮಾಡಿ ಕನ್ನಡಕ್ಕೆ ಒಂದು ಹೆಸರನ್ನ ತಂದು ಕೊಟ್ಟಿದ್ದೆ ಅಪರ್ಣ ಅವರು. ಯಾವುದೇ ಒಂದು ಇಂಗ್ಲಿಷ್ ವಾಕ್ಯವನ್ನ ಬಳಸದೆ ಸತತ 8 ಗಂಟೆಗಳ ಕಾಲ ಕನ್ನಡದಲ್ಲಿ ಭಾಷಣ ಮಾಡಿ ನಿರೂಪಣೆ ಮಾಡಿದಂತಹ ಏಕೈಕ ಕನ್ನಡತಿ ಅಪರ್ಣ ಅವರು. 2 ವರ್ಷಗಳ ಹಿಂದೆ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ರು. ಕ್ಯಾನ್ಸರ್ 4ನೇ ಹಂತ 5ನೇ ಹಂತ ಇರುತ್ತೆ. ಆ ಒಂದು ಹಂತದಲ್ಲಿ ಕೊನೆಯ ಹಂತ ತಲುಪಿದ ಅಪರ್ಣ ಅವರು ಇದೀಗ ಕೊನೆಯುಸಿರೆಳೆದಿದ್ದಾರೆ. ಇದು ಎಲ್ರಿಗೂ ಕೂಡ ನೋವು ತಂದಿರುವಂತ ವಿಚಾರ. ಕನ್ನಡದ ಮನಸ್ಸುಗಳಿಗೆ ಇದು ನಿಜಕ್ಕೂ ನೋವಿನ ಸಂಗತಿ. ಇವತ್ತು ಅನುಶ್ರೀ ಆಗಿರ್ಬೋದು, ಹಾಗೆ ಅಪರ್ಣ ಅವರು ಏನಿದ್ದಾರೆ, ಹಾಗೆಯೇ ಶ್ವೇತಾ ಚಂಗಪ್ಪ ಆಗಿರ್ಬೋದು ಅವರ ಸ್ನೇಹಿತೆ, ಇನ್ನೂ ಕೂಡ ಹಲವಾರು ಜನ ನಿರೂಪಕ ನಿರೂಪಕಿಯರಿದ್ದಾರೆ. ಅವರಿಗೆ ಹೋಲಿಸಿದ್ರೆ ಅಪರ್ಣ ಅವರು ನಿರೂಪಣೆಯಲ್ಲಿ ತುಂಬಾನೇ ಫೇಮಸ್. ಅಪರ್ಣ ಅವರು ಸುಂದರವಾದ ಮನೆಯನ್ನು ಕೂಡ ಕಟ್ಟಿಸ್ಕೊಂಡಿದ್ದಾರೆ. ಅವರ ಪತಿ ನಾಗರಾಜ್ ವಸ್ತಾರೆ ಹಾಗೂ ಇವರಿಬ್ಬರ ಸುಂದರ ಕುಟುಂಬ. ಇನ್ನು ಮಕ್ಕಳಿಲ್ಲ ಅನ್ನೋ ಕೊರಗು ತುಂಬಾನೇ ಇದೆ. ಆದ್ರೆ ಇವತ್ತು ಅಪರ್ಣ ಅವರ ಮನೆ ಎಷ್ಟು ಸುಂದರವಾಗಿದೆ ಅಂದ್ರೆ, ಅಪರ್ಣ ಅವರ ಮನೆ ತುಂಬಾನೇ ನೋಡೋದಕ್ಕೆ ಒಂದು ಯಾವುದೋ ಒಂದು ಟೂರಿಸಂ ಪ್ಲೇಸ್ ಅಂತ ಅನ್ಸ್ಬಿಡುತ್ತೆ. ಅಷ್ಟು ಸುಂದರವಾಗಿ ಗಿಡಗಳನ್ನ ಹಾಕಿ ಕಾರಿಡಾರ್ ನಲ್ಲಿ ಹಾಕಿದ್ದಾರೆ. ಅಷ್ಟೇ ಸುಂದರವಾದ ಅರಮನೆ ಏನೋ ಅನ್ನುವಷ್ಟು ಚೆನ್ನಾಗಿದೆ. ಅಷ್ಟು ಸ್ವಚ್ಛತೆಯಿಂದ ಒಂದು ಮನೆಯನ್ನ ನಿರ್ಮಿಸಿದ್ದಾರೆ. ಆದರೂ ಕೂಡ ಕ್ಯಾನ್ಸರ್ ಕಾಯಿಲೆಯಿಂದಾಗಿ ನಮ್ಮನ್ನೆಲ್ಲ ಆಗ್ಲಿರೋದು ನಿಜಕ್ಕೂ ಬೇಸರದ ಸಂಗತಿ. ಅಷ್ಟು ಸುಂದರವಾದ ಮನೆಯನ್ನ ಕಟ್ಟಿಸ್ಬಿಟ್ಟು ಇವಾಗ ಇದೀಗ ಪತಿ ನಾಗರಾಜ್ ವಸ್ತಾರೆ ಅವರು ಒಬ್ಬರೇ ಒಂಟಿಯಾಗಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ.